ಹೋಗ್ತೀರಿ ನಾಳೆ ದಿವಸ? ಹೇಳ್ರಿ. ಹಾಂ, ಸಕ್ರಿಯವಾಗಿ ಭಾಗವಹಿಸ್ರಿ ಅಂತ ಹೇಳ್ತೀರಿ. ಎಸ್, ಏನು ಹೇಳ್ತೀರಿ? ಶೈಲಿ ಏರಿಯಾದಲ್ಲಿ ಒಂದು ಮಠವನ್ನು ಸ್ಥಾಪಿಸಬೇಕು ಅಂತೇಳಿ ನಾವು ವಿಚಾರ ಮಾಡಿದ್ದೇವೆ. ಆ ಪ್ರಕಾರ ರಾಯರ ಅನುಗ್ರಹದಿಂದ ಜಾಗವು ಸಿಕ್ಕಿರುತ್ತದೆ. ಆ ಬಹಳ ದಿವಸಗಳಿಂದ ಇದು ಕಟ್ಟಡ ನಿರ್ಮಾಣ ಕೆಲಸ ನಡೆದಿದೆ. ಕಾರಣಾಂತರಗಳಿಂದ ಸ್ವಲ್ಪ ತೊಂದರೆ ಆಗಿತ್ತು, ಈಗ ರಾಯರ ಅನುಗ್ರಹ ಆಗಿರುತ್ತದೆ. ಆ ಪ್ರಕಾರ ನಿನ್ನೆ ವಾಸ್ತು ಶಾಂತಿ ಆಗಿರುತ್ತದೆ ಆಗಿದೆ. ಇವತ್ತು ಎಲ್ಲ ದೇವತಾ ಪ್ರತಿಷ್ಠಾಪನೆ, ವೆಂಕಟೇಶ ದೇವರು, ಪ್ರಾಣದೇವರು, ರುದ್ರದೇವರು, ವಿಘ್ನೇಶ್ವರ, ಗಣಪತಿ, ಎಲ್ಲ ದೇವತೆಗಳ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ನವವೃಂದಾವನ ಅಂತೇಳಿ ನಮ್ಮ ಕಮಿಟಿ ಮಾಡಿದ್ದೀವಿ. ಅದರಲ್ಲಿ 9 ಜನ ಸದಸ್ಯರಿದ್ದೇವೆ, ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ವಿಲಾಸ ರಾಯರು ಉಪಾಧ್ಯಕ್ಷರು, ಸಂಜೀವ್ ಜೋಶಿ ಅವರು, ಸಂಜೀವ್ ವಿಚಾರ ಜೋಶಿ ಅವರು ಕಾರ್ಯದರ್ಶಿಯರು. ಅದೇ ರೀತಿ ಪ್ರಮೋದ ಜೋಶಿ, ಸವದತ್ತಿ ಪ್ರಣಯ್, ಸವದತ್ತಿ ನಾಡಿಗೇರು, ಹಿಂಗೆ ಈ ರೀತಿ ಮುಂದೆ ಪಾಪಣ್ಣ ಕುರುಬೇಟ್, ಹೀಗೆ 9 ಜನ ಸದಸ್ಯರಿದ್ದೇವೆ. ಆ ಪ್ರಕಾರ ನಾಳೆ ಬೆಳಿಗ್ಗೆ, ಇವತ್ತು ರಾತ್ರಿ UN78 ವಿದ್ಯಾರ್ಥಿ ಶ್ರೀಪಾದಗಳು ಗೋಕಾಕರು ಆಗಮಿಸ್ತಾ ಇದ್ದಾರೆ. ಅವರ ಅಮೃತ ಹಸ್ತದಿಂದ ಈ ರಾಯರ ವೃಂದಾವನ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಆದ ಕಾರಣ ಸದ್ಭಕ್ತರು ಎಲ್ಲರೂ ಈ ಒಂದು ಸದುಪಯೋಗ ಈ ರಾಯರ ಕೃಪೆಗೆ ಬಂದು ಈ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ, ಅದು ಸತ್ಯಾತ್ಮಕ ಅನುಗ್ರಹಕ್ಕೆ ಪಾತ್ರ ಆಗಬೇಕೆಂದು ನಾನು ಸರ್ವರಲ್ಲಿ ವಿನಂತಿಸುತ್ತೇನೆ. Hello.
ಸರ್ಕಾರಗಳಿಗೆ ಹೋಗುವ ಎಲ್ಲ ವಿಷಯಗಳನ್ನು ಪರಿಹಾರ ಮಾಡುವಂತಹ
ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ದೇವರ ಅನುಗ್ರಹವನ್ನು ಮಾಡಲು ಮುಂದೆ ಮೋಕ್ಷವನ್ನು ಪಡೆಯಲಿ ಎನ್ನುವುದಕ್ಕೆ ಎಲ್ಲ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವತಾರ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು.